December 12 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಅವನು ತನ್ನ ಒಳಗಿನ ಯೋಜನೆಯಂತೆಯೇ ಇದ್ದಾನೆ. ಜ್ಞಾನೋಕ್ತಿ 23:7. ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡಿರುವ ದೇವಜನರು ಎಚ್ಚರಿಕೆಯಿಂದಿದ್ದು ತಮ್ಮಲ್ಲಿರುವ ಅಶುದ್ಧವಾದವುಗಳನ್ನು ತೆಗೆದುಹಾಕಿ ಅವುಗಳು ಪುನಃ ನಮ್ಮ ಹೃದಯ ಮತ್ತು ಮನಸ್ಸಿನೊಳಗೆ ನುಸುಳದಂತೆ ನೋಡಿಕೊಳ್ಳುವುದು ಅವಶ್ಯ. ಅವು ಪುನಃ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ನುಸುಳಿದ್ದೆ ಆದರೆ ಅವು ನಮ್ಮನ್ನು ಹೆಚ್ಚಾಗಿಯೋ ಅಥವಾ ಕಡಿಮೆಯಾಗಿಯೋ ಕೆಡಿಸುವುದಂತೂ ನಿಜ. ಯಾವನಾದರೂ ತನ್ನ ಚಿತ್ತವನ್ನು ಮತ್ತು ಯೋಚನೆಯನ್ನು ನಿರ್ಮಲವಾಗಿಟ್ಟುಕೊಳ್ಳುವನೋ ಅವನು ಮಾತಿನಲ್ಲೂ ಕೃತ್ಯದಲ್ಲಿಯೂ ಸಮರ್ಥನಾಗಲು ಪಡುವ ಪ್ರಯಾಸ ತ್ರಾಸದಾಯಕವಾಗಿರುವುದಿಲ್ಲ. ಈ ಅಶುದ್ಧ ವಿಷಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತವೆ. ಇದು ಪ್ರಪಂಚದಿಂದಾಗಲಿ, ಶರೀರದಿಂದಾಗಲಿ ಅಥವಾ ಸೈತಾನನಿಂದಾಗಲಿ ಬರುವಂಥವುಗಳಾಗಿವೆ. ಪ್ರಪ್ರಥಮವಾಗಿ ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡುವವು. ಆಗ ಅವುಗಳನ್ನು ಎದುರಿಸಿದರೆ ನಾವು ಜಯ ಸಾಧಿಸಿದಂತಾಗುವುದು. ಎದುರಿಸದೆ ಹೋದರೆ ನಮಗೇನಾಗುತ್ತದೋ ಅದು ನಮಗೆ ಗೊತ್ತಾಗುವುದಿಲ್ಲ. ಅಪೋಸ್ತಲನಾದ ಯಾಕೋಬನು ಈ ವಿಷಯವನ್ನು ಕುರಿತು ಹೀಗೆ ಹೇಳಿದ್ದಾನೆ: ಆಮೇಲೆ ಆಶೆಯು, ಅಂದರೆ ಸ್ವಾರ್ಥತೆಯಿಂದ ಕೂಡಿರುವ ಯಾವ ಆಶೆಯೇ ಆಗಿರಬಹುದು, ಆಶೆಯು ಬಸುರಾಗಿ, ಅಂದರೆ ಮನಸ್ಸಿನಲ್ಲಿ ಪಾಪವನ್ನು ಹೆರುತ್ತದೆ. ಪಾಪದ ಮಾತುಗಳನ್ನು, ಪಾಪ ಕೃತ್ಯಗಳನ್ನು ವೃದ್ಧಿ ಮಾಡುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಯಾಕೋಬ 1:15.